ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ರಿವಿಷನ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಇಷ್ಟ ಲೈಕ್ ಮಾಡಿ. 30ನೇ ತಾರೀಕಿನ ನಿಮಗೆ ಡಾಕ್ಯುಮೆಂಟ್ ರಿವಿಷನ್ ಸ್ಟಾರ್ಟ್ ಆಗುತ್ತೆ. ನೀವು ನಿಮ್ಮ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಭೇಟಿ ನೀಡಿ, ನಿಮಗೆ ಯಾವ್ದು ಹತ್ತಿರ ಆಗುತ್ತೆ ಆ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ನೀಡಿ, ಅಲ್ಲಿ ಹೋಗಿ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಅದು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಯಾವ ಜಿಲ್ಲೆಯಲ್ಲಿ ಯಾವ ಕೇಂದ್ರಗಳಿರ್ತವೆ ಅಂತ. ಡೇಟ್ ಬಂದುಬಿಟ್ಟು ಮಾರ್ನಿಂಗ್ 8 ಸೆಷನ್ ಇರುತ್ತೆ, ಮಧ್ಯಾಹ್ನ 8 ಸೆಷನ್ ಇರುತ್ತೆ. ನಿಮ್ಮದು ಯಾವ ರ್ಯಾಂಕಿಂದ ಯಾವ ರ್ಯಾಂಕಿಂಗ್ ಕೂಡ ಅಂತ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದನ್ನುಬಿಟ್ಟು ನೀವು ನಿಮ್ಮದು ಯಾವುದು ರ್ಯಾಂಕ್ ಮೇಲೆ ಹೋಗಬೇಕಾದ್ರೆ ನೀವು ಇಂಜಿನಿಯರಿಂಗ್ ರ್ಯಾಂಕು, ನಿಮ್ಮ ಇಂಜಿನಿಯರಿಂಗ್ ರ್ಯಾಂಕಲ್ಲಿ ಇಷ್ಟಿಂದ್ರೆ ಇಷ್ಟಿದ್ರೆ ನೀವು ಇವತ್ತು ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಅಂತ ನಿಮ್ಮ ರ್ಯಾಂಕಿಂಗ್ ವೈಸು ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ನು. ನಂತರ ಬಂದುಬಿಟ್ಟು 2ನೇ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಗಳಿದ್ದಾವೆ, ಅದ್ರ ಬಗ್ಗೆ ತಿಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್, ಅದು ಬಂದುಬಿಟ್ಟು ನಿಮಗೆ ಯಾವ ಸೆಷನ್ ಇರುತ್ತೆ, ನಿಮ್ಮದು ಮಾರ್ನಿಂಗ್ ಸೆಷನ್ ಇದ್ದರೆ ಮಾರ್ನಿಂಗು, ಈವ್ನಿಂಗ್ ಸೆಷನ್ ಇದ್ದರೆ ಈವ್ನಿಂಗು. 15 ನಿಮಿಷ ಮುಂಚೆ ನೀವು ಬರಬೇಕಾಗುತ್ತೆ. ನೀವು ಇನ್ನೂ ಕೂಡ ಬೇಗ ಬರೋಂಗಿಲ್ಲ, ನೀವು ಕೂಡ ಲೇಟಾಗಿ ಬರೋಂಗಿಲ್ಲ. ಆ ಕಡೆ ಕೋವಿಡ್ ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕೆ 15 ನಿಮಿಷ ಮುಂಚೆ ನೀವು ಬಂದಿರಬೇಕಾಗುತ್ತೆ. ಮತ್ತು ನೀವು ಇಂಜಿನಿಯರಿಂಗ್ ರ್ಯಾಂಕಿಂಗ್ ನೀವು ಪಡೆದ ಅರ್ಹತೆ ಇಲ್ಲದಿದ್ದರೆ ನೀವು ಬೇರೆ ರ್ಯಾಂಕ್ ಅದರ ಮೇಲೆ ನೀವು ವೇಳೆಪಟ್ಟಿಯಂಗೆ ಹಾಜರಾಗಬೇಕು ಬೇರೆ ಕೋರ್ಸು. ಅಂತಬಿಟ್ಟು ನೀವು ದಾಖಲೆ ವೆರಿಫಿಕೇಶನ್ ಮಾಡಬೇಕಾದ್ರೆ ಇಂಜಿನಿಯರಿಂಗು, ಕೃಷಿ ವಿಜ್ಞಾನ, ನ್ಯಾಚುರೋಪತಿ ಮತ್ತು ಯೋಗ, ಬಿ ಫಾರ್ಮು, ಫಾರ್ಮ್ ಡಿ, 2 ವರ್ಷದ ಬಿ ಫಾರ್ಮ್ ಕೋರ್ಸ್ಗಳಿಗೆ ಮಾತ್ರ ದಾಖಲೆ ವೆರಿಫಿಕೇಶನ್ ಮಾಡ್ತಾರೆ. ಮತ್ತು ವೈದ್ಯಕೀಯ, ದಂತ ವೈದ್ಯಕೀಯ, ಆಯುಷ್ ಕೋರ್ಸ್ಗಳಿಗೆ ಸಪ್ರೇಟಾಗಿ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ಆಗ ನೀವು ಹೋಗಿ ಮಾಡಬೇಕಾಗುತ್ತೆ. ನಂತರ ಬಂದುಬಿಟ್ಟು 2020 ಪರೀಕ್ಷೆ ನಂತರ ವೇಳಾಪಟ್ಟಿ ನೀಡಲಾಗುವುದು. ಓಕೆ, ನಂತರ ಬಂದುಬಿಟ್ಟು ದಾಖಲೆ ಪರೀಕ್ಷೆನಾಗಿ ನೀವು ನಿಮಗೆ ಟೈಮ್ ಹೋಗಿ ಮಾಡಿರ್ತಾರೆ, ಆವಾಗ ನೀವು ಕಂಪಲ್ಸರಿ ಹೋಗಬೇಕಾಗುತ್ತೆ. ಮತ್ತು ಎಲ್ಲ ಮೂಲ ದಾಖಲೆಗಳು ಮತ್ತು 2 ಶೀಟ್ ಜೆರಾಕ್ಸ್ ಕೂಡ ನೀವು ತಗೊಂಡು ಹೋಗಬೇಕಾಗುತ್ತೆ. ನಂತರ ಬಂದುಬಿಟ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ನೀವು ಸೀಟ್ ಅರ್ಹರಿದ್ದರೋ ನೀವು ಇಲ್ವಾ ಅಂತೇಳಿ ನಿಮಗೆ ಅಲ್ಲಿ ಕೆ ವೆಬ್ಸೈಟಲ್ಲಿ ನಿಮಗೆ ಲಿಸ್ಟ್ನ ಬಿಡ್ತಾರೆ. ಮತ್ತು ಬಂದುಬಿಟ್ಟು ಯಾರು ಇರ್ತಾರೆ ಅವರೇ ಹಾಜರಾಗಬೇಕು, ಅವರ ತಂದೆ ತಾಯಿಗಳು ಯಾರು ಹಾಜರಾಗುವಂತಿಲ್ಲ, ಅವ್ರ ಪರವಾಗಿ ಬೇರೆ ಹಾಜರಾಗಿಲ್ಲ, ಅವರು ಹಾಜರಾಗಬೇಕು. ಅದೇ ಬೇಕಾದ್ರೆ ತಂದೆ ತಾಯಿಗಳು ಬರ್ಬೋದು, ಅವ್ರು ಮಾತ್ರ ಕಂಪಲ್ಸರಿ ಹಾಜರಾಗಲೇಬೇಕಾಗುತ್ತೆ. ಅಂತ ಬಂದುಬಿಟ್ಟು ಕೆ ವೆಬ್ಸೈಟಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮದು ಆಗಿದೆ ಇಲ್ವಾ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂತ ಬಂದುಬಿಟ್ಟು ಮೂಲ ದಾಖಲೆಗಳನ್ನು ನೀವು ಪರಿಶೀಲನೆ ಮಾಡಬೇಕಾದ್ರೆ ಯಾರು ಪೋಷಕರನ್ನು ಕಳ್ಕೊಬಿಟ್ಟಿರೋರು ಕಂಪಲ್ಸರಿ ಸ್ಯಾನಿಟೈಸರ್ ಮತ್ತು ಮಾಸ್ಕ್ನ ಹಾಕೋಬರ್ಬೇಕು. ಮತ್ತು ಅಂದ್ಬಿಟ್ಟು ನೀರಿನ ಬಟ್ಟೆ ಕೂಡ ತರಬೇಕು. ಮತ್ತು ಬಂದುಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ನೀವು ಸೋಷಿಯಲ್ ಡಿಸ್ಟೆನ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ ಕ್ವೆಶನ್ ಮಾಡಿದ್ದಾರೆ. ನಿಮ್ದು ಯಾವ್ಯಾವ ಮೀಸಲಾತಿ ಇರುತ್ತೆ, ಯಾವ್ಯಾವುದು ಕ್ಯಾಶ್ ಕ್ಯಾಟಗರಿ ಇರುತ್ತೆ, ಆ ಸರ್ಟಿಫಿಕೇಟ್ ನೀವು ಕಡ್ಡಾಯವಾಗಿ ತರಬೇಕು. ಯಾವ ದಾಖಲಾತಿ ಕೂಡ ಮಿಸ್ ಮಾಡೋಂಗಿಲ್ಲ, ವಿತ್ ಜೆರಾಕ್ಸ್ ಕೂಡ ತರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.